Hi friends, welcome to my channel Thriveni Vlogs. Yerida Savarada Ipatiara Puradamma Jatrege Nimgella Swagata Yauriti Acharanegalittu annodanna ee video dalli nimge cover maadi torustaa idini. Snehitare neevu nortirbodu Thai Puradammananna beligge therina utsavakke ee reeti ready maadidivi naavu maneyalle ready maadodu. ಪ್ರತಿ ವರ್ಷ ಅಷ್ಟೇ ಸಿಂಪಲ್ ಆಗಿ ಒಂದು ಹೂನಾರ ಹಾಕಿ ಈ ರೀತಿ ರೆಡಿ ಮಾಡಿದ್ದೀವಿ. ಬೆಳಗಿನ ಜಾವಕ್ಕೆ ದೃಷ್ಟಿ ಪೂಜೆಗೆ ಈ ದೇವರನ್ನು ಸಹ ದೇವಸ್ಥಾನದಲ್ಲಿ ಕೂರಿಸಲಾಗುತ್ತೆ. ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಈ ದೇವರು. ಎರಡು ವರ್ಷದಿಂದ ಈ ದೇವರಿಗೆ ಉತ್ಸವ ಆಗಿಲ್ಲ, ಈ ವರ್ಷ ಆಗುತ್ತೆ. ಅದೇ ಖುಷಿ. ಆನೆ ಆಲ್ರೆಡಿ ಬಂದಿದೆ. ಮತ್ತೆ ಆನೆ ಅಂಬಾರಿ ಉತ್ಸವ ಕಳಸದ ಮೇಲೆ ದೇವರನ್ನ ಏನು ಪೂಜಿಸ್ತೀವಿ ಆ ದೇವರಿಗಾಗುತ್ತೆ. ತೇರಿನ ಉತ್ಸವ ಉತ್ಸವ ದೇವತೆಗೆ ನಡೆಯುತ್ತೆ. ಸೊ ಇವಾಗ ನಾನು ಪುರದಮ್ಮ ದೇವಸ್ಥಾನ ಹತ್ರ ಬಂದಿದ್ದೀನಿ ರಾತ್ರಿ ಹೊತ್ತು. ಹೇಗೆ ಎಲ್ಲ ಜಾತ್ರೆಗೆ ತಯಾರಿಗಳು ನಡೀತಾ ಇದೆ, ಫ್ಲವರ್ ಡೆಕೋರೇಷನ್ ಎಲ್ಲ ಹೇಗಿದೆ ಅನ್ನೋದನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಸಿಂಪಲ್ ಆಗಿ ಫ್ಲವರ್ ಡೆಕೋರೇಷನ್ ಅನ್ನ ಮಾಡಿಸಿದ್ವಿ. ಸ್ನೇಹಿತರೆ, ಪುರದಮ್ಮ ದೇವಸ್ಥಾನವನ್ನು 1939 ಸೊಪ್ಪಿನಹಳ್ಳಿ ಕುಳ್ಳೇಗೌಡರು ಸ್ಥಾಪನೆ ಮಾಡ್ತಾರೆ. ತದನಂತರ ಈಗಿರುವ ಪುರದಮ್ಮ ದೇವಸ್ಥಾನವನ್ನು ಅವರ ಮಗ ಶ್ರೀಕಂಠೇಗೌಡರು 1990-91 ಸಾಲಿನಲ್ಲಿ ಕಟ್ಟಿಸ್ತಾರೆ. ಹಿಂದೆಯಿಂದ ಅಂದರೆ ಕುಳ್ಳೇಗೌಡರ ಕಾಲದಿಂದಲೂ ಸಹ ಪುರದಮ್ಮ ಜಾತ್ರೆ ನಡೆದುಕೊಂಡು ಬರ್ತಾ ಇದೆ. ಆಗಿನ ಕಾಲದಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ರು. ತದನಂತರ ಅಂದರೆ ಹೊಸ ದೇವಸ್ಥಾನವನ್ನು ಕಟ್ಟಿಸಿ ಓಪನ್ ಎಲ್ಲ ಆದಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಸ್ವಲ್ಪ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಶುರುವಾಯಿತು. ಅಂದರೆ ಈ ರೀತಿ ವಿಜೃಂಭಣೆ ಜಾತ್ರೆ ಶುರುವಾಗಿ ಸುಮಾರು 90 ಅಂತ ಅಂದರೆ ಒಂದು 30 ವರ್ಷಗಳ ಇತಿಹಾಸ ಇದೆ ಪುರದಮ್ಮ ಜಾತ್ರೆಗೆ. ಕುಳ್ಳೇಗೌಡರ ವಂಶಸ್ಥರಿಂದಲೇ ಇಂದಿಗೂ ಸಹ ಪುರದಮ್ಮನ ಜಾತ್ರೆ ನಡೀತಕ್ಕಂಥದ್ದು. ಹಿಂದೆ ಎಲ್ಲ ನಮ್ಮ ತಾತನವರು ಅಂದರೆ ಶ್ರೀಕಂಠೇಗೌಡರು ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದರು. ಈಗ ಅವರ ಮಗ ಸೋಮೇಗೌಡರು ಜಾತ್ರೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಯಾಕಂದರೆ ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬರ್ತಿರೋದ್ರಿಂದ ಇಂದಿಗೂ ಸಹ ಜಾತ್ರೆಯನ್ನು ಗ್ರಾಮಸ್ಥರ ಸಹಕಾರ ಮತ್ತು ಸುತ್ತಮುತ್ತ ಹಳ್ಳಿಯ ಜನರ ಸಹಕಾರ ಕೂಡ ಜಾತ್ರೆಗೆ ಇರುತ್ತೆ. ಹಾಗೆ ಭಕ್ತಾದಿಗಳು ಸಹ ಸಾಕಷ್ಟು ಜನ ಸಹಕಾರವನ್ನು ನೀಡ್ತಾರೆ. ಉತ್ಸವ ದೇವರನ್ನು ಈಗ ದೇವಸ್ಥಾನದ ಬಳಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಂದರೆ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತಹ ರಾಮದೇವರು ದೇವಸ್ಥಾನಕ್ಕೆ ಉತ್ಸಾಹ ಮರಳಿ ಬರುತ್ತೆ. ಇಲ್ಲಿ ನಾವು ಒಂದು ಕರ್ಪೂರವನ್ನಾದರೂ ಸರಿ ಹಚ್ಚಿಬಿಟ್ಟು ದೇವರನ್ನು ಕರೆದುಕೊಂಡು ಹೋಗೋದು ಇಂದಿನಿಂದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಹಾಯ್ ಫ್ರೆಂಡ್ಸ್, ಇವಾಗ ಮಿಡ್ ನೈಟು ಒಂದು 2:30 ಆಗಿದೆ. ದೇವರು ದೇವಸ್ಥಾನಕ್ಕೆ ಹೋಗಬೇಕು, ರೆಡಿಯಾಗಿದ್ದೀನಿ. ಬಟ್ ಕರೆಂಟ್ ಇಲ್ಲ, ನೋಡ್ತಿರ್ಬೋದು ಕರೆಂಟ್ ಇಲ್ಲ. ನಿನ್ನೆ ಮಳೆ ಜಾಸ್ತಿ ಬಂದಿದ್ದರಿಂದ ಮರಗಳೇನೋ ತುಂಬ ಬಿದ್ದೋಗಿದೆ ಅಂತ ಕರೆಂಟ್ ಇಲ್ಲ. ದೇವಸ್ಥಾನ ಹತ್ರನೂ ಸ್ವಲ್ಪ ಕರೆಂಟ್ ಇಲ್ಲ, ಅಲ್ಲೂ ಸಹ ಪ್ರಾಬ್ಲಮ್ ಆಗಿದೆ. ಸೊ ಇವಾಗ ಹೋಗಬೇಕು ಸ್ಕೂಟಿಲಿ. ಎಷ್ಟು ಬಂದೆ ಸ್ಕೂಟಿಲಿ ನೋಡಿ. ಜನರೇಟ್ರಲ್ಲಿ ಒಂದು ಕಲೆಕ್ಷನ್ ಹಾಕ್ಬಿಟ್ಟು ದೇವಸ್ಥಾನ ಅಷ್ಟೇ ಉರಿತಾ ಇದೆ ಲೈಟಿಂಗ್ಸು. ಕರೆಂಟ್ ಇಲ್ಲ, ಸರೌಂಡಿಂಗ್ ಎಲ್ಲ ನೋಡ್ಬೋದು ಎಲ್ಲ ಲೈಟ್ಸು ಆಫ್ ಆಗಿದೆ. ಈ ರೀತಿ ಇನ್ನೇನು ಅಭಿಷೇಕ ಪೂಜೆ ಶುರುವಾಗುತ್ತೆ. ಈಗ ನೀವು ನೋಡ್ತಾ ಇರೋದು ಬೆಳಗ್ಗಿನ ಜಾವ, ಅಂದರೆ ಯುಗಾದಿ ಹಬ್ಬ ಆದ ಮರುದಿನ ಬೆಳಗ್ಗೆ 3 ಜಾವಕ್ಕೆ ದೇವರಿಗೆ ಅಭಿಷೇಕ ಪೂಜೆಯನ್ನು ಮೊದಲು ಮಾಡ್ತಾರೆ. ಇವಾಗ ಅರ್ಚಕರು ಎಲ್ಲರಿಗೂ ಕಂಕಣವನ್ನ ಕಟ್ತಿದ್ದಾರೆ. ಇದಾದ ನಂತರ ಅಭಿಷೇಕವನ್ನ ಪ್ರಾರಂಭಿಸ್ತಾರೆ. ಸಮರ್ಪಯಾಮಿ ಮಧುಮಾಗಂ ಆದಾಪ್ಯಂ ಚಕ್ರಂ ಸಮರ್ಪಯಾಮಿ.
ಯಥೋ ದೇವತಾ ಬ್ರಹ್ಮಿಟ್ಟೋ ದೇವಿ ಹೋವಾಚ ಗ್ರಾಮಂತೋ ಯಜಮಾನಿ ಗ್ರಾಮ ದೇವಿಕಾ ಬ್ರಹ್ಮ ಪುರುಷಮ್ಮ ನಾಮದಿ ಹೆಚ್ಚಿ ದೇವಿಕಾ ಬಾಳೆ ನಿಲ್ಲಿಸುತ್ತೋ ದೇವಿ ಹೋವಾಚ. ದೇವರ ಕಳಸವನ್ನ ಚಿಕ್ಕ ಮಕ್ಕಳ ಹತ್ರ ಒರೆಸಲಾಗುತ್ತೆ. ಅಂದ್ರೆ ಈ ಕುಳ್ಳೇಗೌಡರ ವಂಶಸ್ಥರಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳು ಅಂದ್ರೆ ದೇವರನ್ನ ಒರಲಿಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಶಕ್ತಿನೂ ಇರಬೇಕು. ತೀರ ಚಿಕ್ಕ ಮಕ್ಳ ಹತ್ರನೂ ಒರ್ಸಕ್ ಆಗಲ್ಲ, ಯಾಕಂತ ಅಂದ್ರೆ ಕಳಸವನ್ನ ಹಿಡಿಯುವಂತಹ ಶಕ್ತಿ ಅವ್ರಿಗಿರ್ಬೇಕು. ಸೊ ಅಂಥವರನ್ನ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ವರ್ಷ ಅವಕಾಶ ಸಿಗುತ್ತೆ. ದೇವರಿಗೆ ಜಾತ್ರೆ ದಿನ ಕೆಲವೊಂದಿಷ್ಟು ಆಚರಣೆಗಳನ್ನು ಆಚರಿಸಲಾಗ್ತದೆ. ಒಂದು, ದೇವರಿಗೆ ಮೊದಲು ಅಭಿಷೇಕ ಪೂಜೆ ನಡೆಯುತ್ತೆ. ಅದಾದ ನಂತರ ದೇವರನ್ನು ಕಳಸದ ಮೇಲೆ ಆಹ್ವಾನ ಮಾಡಿ ಈ ದೇಗುಲಕ್ಕೆ ಸಮೀಪದಲ್ಲಿ ಶ್ರೀರಾಮದೇವರ ಹಳ್ಳ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಹಿಂದೆ ಶ್ರೀರಾಮ ಭೇಟಿ ಕೊಟ್ಟಂತಹ ಸ್ಥಳ ಮತ್ತು ಶಿವಲಿಂಗ ಇದೆ. ಅದಕ್ಕೂ ಸಹ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆ ದೇವಸ್ಥಾನದಲ್ಲಿ ಇಂದಿಗೂ ಸಹ ಗರ್ಭಗುಡಿಯಲ್ಲಿ ಗಂಗೆ ಬರುತ್ತೆ. ಸೊ ಆ ಗಂಗೆ ನೀರನ್ನು ಹಾಕಿಸಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ತದನಂತರ ಜಾತ್ರೆಯ ಆಚರಣೆಗಳು ಮುಂದುವರಿಯೋದು ಇಂದಿನಿಂದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ. ದೇವಸ್ಥಾನದ ಬಳಿ ಇರತಕ್ಕಂತಹ ಉತ್ತವನ್ನು ಕಟ್ಸಿರೋದು ಇವರೇ, ಕೃಷ್ಣಣ್ಣ ಅಂದ್ಬಿಟ್ಟು ರಾಮನಾಥಪುರದವರು. ಇವರು ಸಹ ಪುರದಮ್ಮನ ಭಕ್ತರು. ಬಹಳ ವರ್ಷಗಳ ಹಿಂದೆ ದೇವಸ್ಥಾನಕ್ಕೆ ಉತ್ತವನ್ನು ನಿರ್ಮಿಸಿಕೊಟ್ಟವರು ಇವರೇ. ದೇವರ ಕಳಸ ಹಳ್ಳಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲ್ಲ ಕಡೆ, ಅಂದರೆ ಉತ್ತ ಇರ್ಬೋದು, ಅಲ್ಲಿ ಒಂದು ಬನ್ನಿ ಮರ ಇದೆ ಅದು, ಮತ್ತು ಭೂತದ ಗುಡಿ ಇರ್ಬೋದು, ಮತ್ತು ಕೋಣನ ಸಮಾಧಿ ಇರ್ಬೋದು, ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತು ಇವಾಗ ತೇರಿಗೂ ಸಹ ಪೂಜೆ ಮಾಡಿಸ್ಕೊಂಡು ತದನಂತರ ಹಳ್ಳಕ್ಕೆ ತೆರಳುತ್ತೆ. ಕಳೆದ ವರ್ಷದ ವಿಡಿಯೋ ನೋಡಿ ತುಂಬ ಜನ ಕೇಳಿದರು ದೇವರು ಕಳಸದ ಮೇಲೆ ಆಹ್ವಾನ ಆಗುತ್ತಾ ಅಂತ. ಎಸ್, ಆಗುತ್ತೆ. ಪುರದಮ್ಮ ದೇವರು ಕಳಸದ ಮೇಲೂ ಸಹ ಬರುತ್ತೆ. ಅಂದರೆ ಬರೀ ಕಳಸ ಬಿಂದಿಗೆಯ ಮೇಲೆ ಹೊಂಬಾಳೆಯನ್ನು ಹಾಕಿ ಬೇವಿನ ಸೊಪ್ಪನ್ನು ಹಾಕಿ ಊಡುವಂತಹ ಕಳಸವನ್ನು ಜಾತ್ರೆಯ ದಿನ ಅಂತ, ಅಂದರೆ ಯುಗಾದಿ ಹಬ್ಬದ ಮರುದಿನ ಏನು ಜಾತ್ರೆ ನಡೆಯುತ್ತೆ ಅಂದು ಮಾತ್ರ ಆ ರೀತಿ ಪೂಜ್ತಾರೆ. ಮಾಮೂಲಿ ಟೈಮಲ್ಲೆಲ್ಲ ಪುರದಮ್ಮಂದೆ ಸಪ್ರೇಟ್ ಪೀಠ ಇದೆ, ಅದರ ಮೇಲೆ ಕಳಸವನ್ನು ಹೂಡಿ ದೇವರನ್ನು ಬರಮಾಡಲಾಗುತ್ತೆ.
ಅವರನ್ನ ಇವಾಗ ರಾಮದೇವ್ರ ಹಳ್ಳಕ್ಕೆ ತೀರ್ಥವನ್ನ ಹಾಕ್ಸಿ ಕರ್ಕೊಬರೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ. ನಾನ್ ಕೆಳಗೆ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡು ಸಾಧ್ಯವಾದಷ್ಟು ನಿಮ್ಗೆ ತೋರ್ಸೋದಕ್ಕೋಸ್ಕರ ಎಲ್ಲವನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಕೆಲಸ ಕೂಡ ಇರುತ್ತೆ ಇವತ್ತು, ಜೊತೆಗೆ ವ್ಲಾಗ್ ಕೂಡ ಮಾಡಬೇಕು, ಎರಡು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಸೊ ನೋಡ್ತಾ ಇರಿ. ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಕೆಲವೊಂದು ಹೆಸರುವಾಸಿ ದೇವಸ್ಥಾನಗಳಲ್ಲಿ ಪುರದಮ್ಮ ದೇವಸ್ಥಾನವು ಸಹ ಒಂದು. ಸಾಕಷ್ಟು ಜನ ಭಕ್ತಾದಿಗಳು ಭೇಟಿಯನ್ನು ನೀಡ್ತಾರೆ, ಅವರು ಮಾಡಿಕೊಂಡಂತಹ ಬೇಡಿಕೆಗಳು ಈಡೇರಿದಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನಸ್ಸಿನಲ್ಲಿ ಏನು ಹರಕೆಯನ್ನು ಮಾಡಿಕೊಂಡಿರ್ತಾರೆ ಅದನ್ನು ಬಂದು ಇಲ್ಲಿ ತೀರಿಸಿ ಸಹ ಹೋಗ್ತಾರೆ. ಬಡವರಿಂದ ಹಿಡಿದು ಶ್ರೀಮಂತರಾಗಿರ್ಬೋದು, ಮತ್ತು ಅಧಿಕಾರಿ ವರ್ಗಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಸಹ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ದೇವರ ಕಳಸವನ್ನು ದೇವಸ್ಥಾನಕ್ಕೆ ಬರಮಾಡಿಕೊಂಡ ನಂತರ ನೆಕ್ಸ್ಟ್ ನಡೆಯುವಂತಹ ಕಾರ್ಯಕ್ರಮ ದೃಷ್ಟಿ ಪೂಜೆ ಅಂತ ಮಾಡ್ತಾರೆ. ನೀವೀಗ ನೋಡ್ತಿರ್ಬೋದು ದೇವರಿಗೆ ವಿಶೇಷ ರೀತಿಯ ಅಲಂಕಾರವನ್ನು ಮಾಡಲಾಗಿದೆ. ಈ ರೀತಿಯ ಅಲಂಕಾರ ವರ್ಷಕ್ಕೆ ಒಂದು ಬಾರಿ, ಅದು ಜಾತ್ರೆಯ ಸಂದರ್ಭದಲ್ಲಿ ಮಾತ್ರ ಮಾಡೋದು. Thank you.
ಅಂದ್ರೆ 1991 ದೇವಸ್ಥಾನವನ್ನ ಕಟ್ಟಿಸಿದ ನಂತರ ಇವಾಗ ಏನು ಪೂಜೆ ಮಾಡ್ತಿದಾರಲ್ಲ, ಇವರ ಹೆಸರು ಕಾಂತಾಯಿನ್ ಅವರು ಅಂತ. ಇವರು ಮೂಲತಃ ಹೊನ್ನವಾರದವರು. ಇವರ ತಂದೆ ಅಂದ್ರೆ ದೇವಸ್ಥಾನದಲ್ಲಿ ಈಗಿರುವಂತ ವಿಗ್ರಹಗಳನ್ನ ಸ್ಥಾಪನೆ ಮಾಡಿರೋದು ಇವರ ತಂದೆಯವರು. ಆ ಸಂದರ್ಭದಲ್ಲಿ ಒಂದು ಅವರು ದೃಷ್ಟಿ ಪೂಜೆಯನ್ನು ಮಾಡಿಸಿದ್ರೆ ಈ ದೇವರಿಗೆ ದೂರಕ್ಕೆ ದೃಷ್ಟಿ ಅಂದರೆ ಈ ದೇಗುಲಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತೆ, ಮತ್ತು ಭಕ್ತಾದಿಗಳಿಗೂ ಸಹ ಸಾಕಷ್ಟು ಬೇಡಿಕೆಗಳು ಈಡೇರುವುದಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿರೋದು. ಇವಾಗ ದೃಷ್ಟಿ ಪೂಜೆ ಎಲ್ಲ ಮುಗಿದಿದೆ, ಉತ್ಸವ ದೇವರುಗಳನ್ನ ತೇರಿಗೆ ಕರೆದುಕೊಂಡು ಹೋಗಲಾಗ್ತದೆ. ಒಂದೇ ದೇವಸ್ಥಾನದ ಸುತ್ತ ಒಂದು ಸುತ್ತು ತೇರರಿಯುತ್ತೆ, ಮತ್ತೆ ತೇರಿಗೆ ಅನ್ನವನ್ನು ಸಹ ಹಾಕುವಂತಹ ಪೂಜೆಯನ್ನ ನೆರವೇರಿಸಲಾಗ್ತದೆ. ಸೊ ಅದನ್ನು ಮಾಡುವ ದೃಷ್ಟಿಯಿಂದ ಈಗ ದೇವಸ್ಥಾನದಿಂದ ಉತ್ಸವ ದೇವರುಗಳನ್ನ ತೆಗೆದುಕೊಂಡು ಹೋಗಲಾಗ್ತದೆ. ಸಂಜೆ ಪುರದಮ್ಮನ ಉತ್ಸವ ಇರುತ್ತೆ. ಸೊ ಈ ಬಾರಿ ಪುರದಮ್ಮನ ಉತ್ಸವವನ್ನ ಹೊರಲಿಕ್ಕೆ ಆನೆಯನ್ನು ಸಹ ಕರೆಸಿದ್ದಾರೆ. ಆನೆ ಅಂಬಾರಿ ಸುಮಾರು 2 ವರ್ಷಗಳ ಹಿಂದೆಯೇ ಆನೆ ಅಂಬಾರಿಗೆ ನಾವು ಬುಕ್ ಮಾಡಿದ್ವಿ. ಈ ಕೋವಿಡ್ ರೀಸನ್ಸ್ ಇಂದ ಜಾತ್ರೆ ಆಗ್ಲಿಕ್ಕೆ ಆಗಿರ್ಲಿಲ್ಲ.
ಸೊ ಹಾಗಾಗಿ ಈ ವರ್ಷ ಬಂದಿದೆ. ಪುರದಮ್ಮನಿಗೂ ಅಷ್ಟೇ ಆನೆ ಅಂಬಾರಿ ಉತ್ಸವ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ನೀವು ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಸಹ ಗಮನಿಸಿರ್ಬೋದು. ದೊಡ್ಡಮ್ಮ ಕೋಣ ವಾಹನದ ಮೇಲೆ ಕುಳಿತಿದ್ರೆ ಸಣ್ಣಮ್ಮ ಆನೆಯ ಮೇಲೆ ಕುಳಿತಿದೆ. ಸೊ ಹಾಗಾಗಿ ಸುಮಾರು ವರ್ಷಗಳ ಹಿಂದಿನಿಂದ ಆನೆ ಅಂಬಾರಿ ಉತ್ಸವವನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ವರ್ಷನೂ ಕೂಡ ನಡೀತಾ ಇದೆ. ನೀವೀಗ ನೋಡ್ತಿರ್ಬೋದು ಆನೆ ಉತ್ಸವ ದೇವರುಗಳಿಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದೆ. ದೇವರಿಗೆ ಸಂಜೆ ನಡೆದಂತಹ ಜಾತ್ರಾ ಉತ್ಸವವನ್ನು ನಾನು ಮತ್ತೊಂದು ಭಾಗದಲ್ಲಿ ಎರಡನೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹಾಕಲಿಕ್ಕೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ದೇವರ ಗರ್ಭಗುಡಿಯಲ್ಲಿ ದೇವರ ವಿಗ್ರಹಗಳಿಗೆ ಮಾಡಿರತಕ್ಕಂತಹ ಅಲಂಕಾರ ಯಾವ ರೀತಿ ಇದೆ ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಸೊ ಹಾಗೆಯೇ ಕಳೆದ ವರ್ಷದ ಪುರದಮ್ಮನ ಜಾತ್ರೆ ವಿಡಿಯೋ ನೋಡಿ ಈ ವರ್ಷ ಸಾಕಷ್ಟು ಜನ ಜಾತ್ರೆಗೆ ಬಂದಿದ್ರು. ಸುಮಾರು ಒಂದು 30ಕ್ಕಿಂತಲೂ ಅಧಿಕ ಜನ ಖುದ್ದಾಗಿ ಬಂದು ಮಾತಾಡಿಸಿದ್ರು ಕೂಡ ನನ್ನನ್ನು. ನನಗೆ ತುಂಬಾ ಖುಷಿ ಆಯಿತು. ತೇರಿಗೆ ಇವಾಗ ಅನ್ನವನ್ನು ಹಾಕಿ ಆಗಿದೆ. ಅದಾದ ನಂತರ ಈಗ ತೇರನ್ನು ಎಳೆಯಲಾಗ್ತಾ ಇದೆ. ತೇರು ದೇವಸ್ಥಾನದ ಸುತ್ತ ಒಂದು ಸುತ್ತು ಮಾತ್ರ ಹೋಗಿ ಬಂದು ಮತ್ತೆ ತನ್ನ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಕಷ್ಟದಲ್ಲಿ ಇರ್ಬೋದು, ಸುಖದಲ್ಲಿ ಇರ್ಬೋದು, ತಾಯಿ ಸದಾ ನನ್ನ ಜೊತೆಗೆ ಇದ್ದಾಳೆ. ಇದು ನನಗೆ ದೇವರಲ್ಲಿ ಇರತಕ್ಕಂಥ ಒಂದು ವೈಯಕ್ತಿಕ ಅಭಿಪ್ರಾಯ.
ಎಲ್ಲರಿಗೂ ಸಿಗಲ್ಲ ತಾಯಿ ಸೇವೆಯನ್ನ ಮಾಡೋದಕ್ಕೆ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಅವಕಾಶ ದೊರಕುತ್ತೆ. ತಾಯಿ ಜಾತ್ರೆಯಲ್ಲಿಯೂ ಸಹ ನಾನು ಸಹ ಸಾಕಷ್ಟು ವರ್ಷಗಳ ಕಾಲ ತಾಯಿ ಸೇವೆಯನ್ನ ಮಾಡುವಂತ ಅವಕಾಶ ನನಗೂ ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ, ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಖಂಡಿತ ನಾನು ಮಾಡೇ ಮಾಡ್ತೀನಿ. ನಮ್ಮ ವಂಶಕ್ಕೆ ತಾಯಿ ಹೊಲಿದು ಬಂದಿದ್ದಾಳೆ. ಹಾಗೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಸಹ ಸಾಮಾನ್ಯರಂತೆ ಪುರದಮ್ಮನ ಭಕ್ತರು ಕೂಡ ಹೌದು. ವೈಯಕ್ತಿಕವಾಗಿ ನಾನು ಸಹ ದೇವರನ್ನು ಬಹಳಷ್ಟು ನಂಬ್ತೀನಿ. ನನಗೆ ಇಷ್ಟ ದೇವತೆ ಅಂತ ಅಂದರೆ ತಾಯಿ ಪುರದಮ್ಮ. ಕಳೆದ ವರ್ಷ ನಾನು ಪುರದಮ್ಮಂದು ವಿಡಿಯೋ ಮಾಡಿದ್ದೆ ಜಾತ್ರೆದು, ಸೊ ಅದನ್ನು ನೋಡಿ ಈ ವರ್ಷ ತಿಳ್ಕೊಂಡು ಜಾತ್ರೆಗೆ ಬಂದಿದ್ದಾರೆ. ಚಿಕ್ಕಮಗಳೂರು ಡಿಸ್ಟಿಕ್ ಅವರು. ಯಾವೂರು ಮೇಡಮ್ ನಿಮ್ದು? ಸಕ್ಕರೆಪಟ್ಟಣ. ಸಕ್ಕರಾಯಿಪಟ್ಟಣ. ನೋಡಿ, ಖುಷಿ ಆಯ್ತಾ ಜಾತ್ರೆ ನೋಡಿ? ತುಂಬ ಜನ ಗೊತ್ತಿಲ್ಲ, ಹೋಗ್ಸಲ ಎಲ್ಲ. ಅದಕ್ಕೋಸ್ಕರ ಸಂಜೆ ಉತ್ಸವ ಎಲ್ಲ ಇರುತ್ತೆ, ಸಂಜೆ ನೋಡ್ಕೊಂಡು ಹೋಗಿ. ಥ್ಯಾಂಕ್ಸ್ ಮೇಡಮ್. ತಿಂಡಿ ವ್ಯವಸ್ಥೆನೂ ಮಾಡಿಸಿದ್ದೀವಿ. ವಾಂಗಿ ಬಾತು ಚಟ್ನಿ ಅಂತ ಈ ರೀತಿ ನೋಡಿ, ಜನ ಎಲ್ಲ ಫುಲ್ ರಶ್ ಆಗಿದ್ದಾರೆ.